ಮೊದಲು 50 ಓವರ್ಗಳ ವಿಶ್ವಕಪ್ ಬಂತು, ನಂತರ ಟಿ20 ವರ್ಲ್ಡ್ ಕಪ್ ಬಂತು, ಇದೀಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಆದರೆ 2027ರ ಏಕದಿನ ವಿಶ್ವಕಪ್ನಲ್ಲಿ 14 ತಂಡಗಳು ಆಡ್ತವಂತೆ. ಕಳೆದ 2019ರ ವಿಶ್ವಕಪ್ ವೇಳೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಟೆಸ್ಟ್ ಕ್ರಿಕೆಟ್ ಆಡುವಂತಹ 10 ತಂಡಗಳನ್ನ ಮಾತ್ರ ವಿಶ್ವಕಪ್ನಲ್ಲಿ ಆಡಿಸಿತ್ತು. ಹೀಗಾಗಿ ಮುಂದಿನ ವಿಶ್ವಕಪ್ ವೇಳೆ ಹೆಚ್ಚು ತಂಡಗಳನ್ನು ಪ್ರತಿಷ್ಠಿತ ಟೂರ್ನಿಯಲ್ಲಿ ಆಡಿಸುವ ಯೋಜನೆ ಐಸಿಸಿ ಹಾಕೊಂಡಿದೆ. ಈ ವರ್ಷ ಅಲ್ಲ, ಮುಂದಿನ ಟಿ20 ವಿಶ್ವಕಪ್ನಲ್ಲಿ ಒಟ್ಟು 20 ತಂಡಗಳನ್ನು ಆಡಿಸುವ ಯೋಜನೆ ಐಸಿಸಿ ತಲೆಯಲ್ಲಿದೆ. 2025 ಮತ್ತು 29ಕ್ಕೆ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದ್ದು, ಈ ಟೂರ್ನಿಯಲ್ಲಿ ಒಟ್ಟು 8 ತಂಡಗಳು ಆಡ್ತವಂತೆ. ಮುಂದಿನ ವಿಶ್ವಕಪ್ನಲ್ಲಿ 14 ತಂಡಗಳನ್ನು ಆಡಿಸಲು ಐಸಿಸಿ ಬೋರ್ಡ್ ಚರ್ಚಿಸಿದೆ. ಇದು ಕ್ರಿಕೆಟ್ ಉತ್ತಮ ವೇಗದಲ್ಲಿ ಬೆಳೆಯಲು ನೆರವಾಗುತ್ತಂತೆ. 10 ತಂಡಗಳ ಮಾದರಿ ಈ ಆಶಯವನ್ನು ಈಡೇರಿಸ್ತಿಲ್ಲ ಅಂತ ಐಸಿಸಿ ಬೋರ್ಡ್ ಮೀಟಿಂಗ್ನಲ್ಲಿದ್ದಂಥ ಮೂಲವೊಂದು ಮಾಹಿತಿಯನ್ನು ನೀಡಿದೆ. ಐಸಿಸಿ ಟಿ20 ವಿಶ್ವಕಪ್ ಸದ್ಯ ಭಾರತದಲ್ಲಿ ನಡೆಸಲು ನಿರ್ಧಾರವಾಗಿದ್ದು, ಕೋವಿಡ್-19 ಕಾರಣ ಭಾರತದಲ್ಲಿ ಟಿ20 ವಿಶ್ವಕಪ್ ಆಯೋಜನೆ ಹಿನ್ನಡೆಯಾಗಿದೆ. ಹೀಗಾಗಿ ಬಿಸಿಸಿಐ ಐಸಿಸಿಯಲ್ಲಿ ಟಿ20 ವಿಶ್ವಕಪ್ ಬಗ್ಗೆ ನಿರ್ಧರಿಸಲು ಜೂನ್ 28ರವರೆಗೆ ಗಡುವು ಕೇಳಿದೆ ಅಂತ ತಿಳಿದುಬಂದಿದೆ. ಒಂದು ವೇಳೆ ಅಷ್ಟೊತ್ತಿಗೆಲ್ಲ ಭಾರತದಲ್ಲಿ ಕೋವಿಡ್ ಕೇಸ್ಗಳು ಕ್ರಮೇಣ ಕಡಿಮೆ ಆಗದಿದ್ರೆ ಭಾರತದಲ್ಲಿ ಟಿ20 ವರ್ಲ್ಡ್ ಕಪ್ ನಡೆಯೋದಿಲ್ಲ. ಒಂದು ವೇಳೆ ಕೋವಿಡ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ಬಂದಿದ್ರೆ ಭಾರತದಲ್ಲೇ ಟಿ20 ವರ್ಲ್ಡ್ ಕಪ್ ನಡೆದು ಅದನ್ನ ವೀಕ್ಷಿಸೋದಕ್ಕೆ ಜನರಿಗೂ ಕೂಡ ಪರ್ಮಿಷನ್ ಸಿಗ್ಬೋದು. ಒಟ್ಟಿನಲ್ಲಿ ವರ್ಲ್ಡ್ ಕಪ್ ಎಲ್ಲಿ ಹಾಗೂ ಯಾವಾಗ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.